ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮಕಣ್ಣಮರಡಿ ಮತಕ್ಷೇತ್ರದ ಶಹಬಂದರ್ ಗ್ರಾಮದಲ್ಲಿ ರಾಹುಲ್ ಜಾರಕಿಹೊಳಿ ಅಭಿಮಾನಿ ಬಳಗದ ಉದ್ಘಾಟನಾ ಸಮಾರಂಭ ನೆರವೇರಿಸಲಾಯಿತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮಕಣ್ಣಮರಡಿ ಮತಕ್ಷೇತ್ರದ ಶಹಬಂದರ್ ಗ್ರಾಮದಲ್ಲಿ ರಾಹುಲ್ ಜಾರಕಿಹೊಳಿ ಅಭಿಮಾನಿ ಬಳಗವನ್ನು ಉದ್ಘಾಟಿಸಿ ಮಾತನಾಡಿದ ರಾಹುಲ್ ಜಾರಕಿಹೊಳಿ ಅವರು ಅಭಿಮಾನಿ ಬಳಗ ಸಮಾಜಮುಖಿ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕಲ್ಯಾಣ ರಾಜ್ಯದ ಕಣಸುಕಾರ ಯಮಕಣ್ಣಮರಡಿ ಕ್ಷೇತ್ರದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಸಮಾಜದ ಪರಿವರ್ತನೆಗೆ ನಾವೆಲ್ಲರೂ ಶ್ರಮಿಸಬೇಕೆಂದು ಕರೆ ನೀಡಿದರು. ನಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕ ಸಾಮಾಜಿಕ ಕ್ರಾಂತಿ ಮಾಡುವುದು ನಮ್ಮ ಉದ್ದೇಶ ಎಂದರು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಪಾಟೀಲ್ ಅವರು ಮಾತನಾಡಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಅದರಂತೆ ವಿಶೇಷ ಚೇತನ ಮಕ್ಕಳಿಗೆ ಪ್ರೋತ್ಸಾಹಕರ ಬಹುಮಾನ ನೀಡಲಾಯಿತು. ರಾಹುಲ್ ಜಾರಕಿಹೊಳಿ ಬಳಗದ ವತಿಯಿಂದ ಕಲಾವಿದರಿಗೆ ಚಿತ್ರಕಲಾವಿದರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಸವರಾಜ್ ನಾಯಕ್, ಮಾರುತಿ ನಡಗಡ್ಡಿ, ಬಸವನಿ ನಿರ್ವಾಣಿ, ಮಾರುತಿ ನಿರ್ವಾಣಿ, ರಾಮಚಂದ್ರ ನಾಯಕ್, ದಸ್ತಗೀರ್ ಮುಲ್ಲಾ, ಮಾರುತಿ ಬುಕನಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ಅದಕ್ಕೆ ಬಹಳಷ್ಟು ಗಟ್ಟಿಯಾಗಿ ತಳಪಾಯ ಹಾಕಬೇಕಾಗಿದೆ, ಫೌಂಡೇಶನ್ ಹಾಕಬೇಕಾಗಿದೆ. ಅದರ ಗುರಿ ಉದ್ದೇಶ ಸ್ಪಷ್ಟವಾಗಿ ಜನಕ್ಕೆ ಮುಟ್ಟಿಸಬೇಕಾಗಿದೆ. ಅದು ಯಾವಾಗ ಮುಟ್ಟಿದ್ರೆ ಅವಾಗ ಜನ ಹೆಚ್ಚು ಆಕರ್ಷಣೆ ಆಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಉದ್ದೇಶ ಏನು, ಹೋರಾಟ ಏನು, ಸಮಾಜ ಮುಖ್ಯವಾಗಿ ನಿಮ್ಮ ಕೆಲಸಗಳೇನು, ರಾಜಕೀಯವಾಗಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳೇನು, ಸೊ ಇವೆಲ್ಲ ಜನ ನೋಡ್ತಿರ್ತಾರೆ ದೂರಿಂದ. ಅವು ಜಾರಿ ಆಗ್ತಾ ಆಗ್ತಾ ಇದ್ದಂಗೆ ಜನ ನಿಮ್ಮ ಜೊತೆ ಆಕರ್ಷಣೆ ಮಾಡಲಿಕ್ಕೆ ಹತ್ತಿರ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ತಕ್ಷಣ ಆಗುವಂಥ ಕೆಲಸ ಏನಲ್ಲ, ಅದು ಒಂದು ದಿನ ವರ್ಷ ಚಾರ್ ಹಚ್ಚಿ ಹತ್ತನೇಗಲ್ಲ. ಜನ ಭಾಳ, ನಾವು ಶಾಸಕರಾಗಿ 13 ವರ್ಷ ಆದರೂ ಕೂಡ ಇನ್ನೂ ಕಟ್ಟಿ ಮೇಲೆ ಕೂತ್ಕೊಂಡವ್ರು ಇನ್ನೂ ಭಾಳ ಮಂದಿ ಇದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.